ಕೆಲವೇ ನಿಮಿಷಗಳಲ್ಲಿ ಮನೆಯಲ್ಲಿಯೇ ಅದ್ಭುತವಾಗಿ ತುಂಬ ರುಚಿಯಾಗಿ ಬ್ರೆಡ್ ಸ್ಯಾಂಡ್ವಿಚ್ಚನ್ನು ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ಖಂಡಿತವಾಗಿಯೂ ಒಂದ್ಸಲ ನೀವು ಇದನ್ನು ಟ್ರೈ ಮಾಡಿದ್ರೆ ಇನ್ನೊಂದು ಸಲ ಹೋಟೆಲ್ ಕಡೆ ಮುಖ ಹಾಕಿನೂ ಕೂಡ ಮಲಗಲ್ಲ. ಆ ರೀತಿಯಾಗಿ ಅಷ್ಟು ಚೆನ್ನಾಗಿ ಟೇಸ್ಟ್ ಆಗುತ್ತೆ. ಬನ್ನಿ ವೀಕ್ಷಕರೇ, ಹೇಗೆ ಮಾಡೋದು ಅಂತ ಹೇಳಿ ನೋಡೋಣ. ನಾನು ಇಷ್ಟೆಲ್ಲ ಇವತ್ತು ತರಕಾರಿಗಳನ್ನು ತಗೊಂಡಿದ್ದೀನಿ ನೋಡಿ. ನಾನು ಸ್ವಲ್ಪ ಎಣ್ಣೆ ಹಾಕಿ ನೋಡಿ ಈರುಳ್ಳಿನ ನಾನು ಈ ರೀತಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಅದಕ್ಕೆ ನೋಡಿ ನಂತರ ಕ್ಯಾಪ್ಸಿಕಮ್ಮನ್ನು ಹಾಕಿ ನಾನು ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲಿಗೆ ಯಾರಾದರೂ ಹೊಸೊಬ್ಬರು ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಬಟನನ್ನು ಒತ್ತಿ. ಇದರಿಂದ ನಾನು ಹಾಕುವಂತಹ ಹೊಸ ಹೊಸ ವೀಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹಾಗೆ ನಿಮ್ಮ ಒಂದು ಸಬ್ಸ್ಕ್ರಿಪ್ಷನ್ ನನಗೆ ಇನ್ನೂ ಹೆಚ್ಚೆಚ್ಚು ವೀಡಿಯೋ ಮಾಡಲು ಉತ್ತೇಜನವನ್ನು ನೀಡುತ್ತೆ. ಬನ್ನಿ ವೀಡಿಯೋನ ಶುರು ಮಾಡೋಣ ನೋಡಿ. ಹಾಗೆ ನಾನಿಲ್ಲಿ ಸ್ವಲ್ಪ ಟೊಮೆಟೊವನ್ನು ಹಾಕಿದ್ದೀನಿ. ಹಾಗೆ ಟೊಮೆಟೊ ಹಾಕಿದ ನಂತರ ಸ್ವಲ್ಪ ನಾನಿಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೊಳ್ತಾ ಇದ್ದೀನಿ. ಹಾಗೆ ನಾನಿಲ್ಲಿ ಚಾಟ್ ಮಸಾಲವನ್ನು ಹಾಕೊಳ್ತಾ ಇದ್ದೀನಿ. ಚಾಟ್ ಮಸಾಲ ಬಿಟ್ಟರೆ ಮತ್ತೇನೂ ಕೂಡ ನಾನು ಹಾಕೊಳ್ತಿಲ್ಲ ಮಸಾಲ ನೋಡಿ. ನಾನು ಬೀನ್ಸನ್ನು ಈ ರೀತಿಯಾಗಿ ರಫ್ಲಿ ಚಾಪ್ ಮಾಡ್ಕೊಂಡಿದ್ದೀನಿ. ಹಾಗೆ ಕ್ಯಾರೆಟನ್ನು ಈ ರೀತಿಯಾಗಿ ನಾನು ತುರ್ಕೊಂಡಿದ್ದೀನಿ. ನಂತರ ಇವೆಲ್ಲವನ್ನು ಕೂಡ ನೋಡಿ ನಾನು ಬೇಯಿಸ್ಕೊಳ್ತಾ ಇದ್ದೀನಿ. ಯಾವ ರೀತಿ ಬೇಯಿಸಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕ್ರಂಚಿನೆಸ್ ಹಾಗೆ ಉಳಿಬೇಕು ಅಂತ ಹೇಳಿದ್ರೆ ಒಂದು 60-70% ಅದನ್ನು ಕುಕ್ ಮಾಡಿದ್ರೆ ಸಾಕು. ಜಾಸ್ತಿ ಕುಕ್ ಮಾಡೋದು ಬೇಡ, ಆವಾಗ ನಮಗೆ ಬ್ರೆಡ್ ಸ್ಯಾಂಡ್ವಿಚ್ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ನಾನು ಇದನ್ನೊಂದು 5 ನಿಮಿಷ ಲಿಡ್ಡನ್ನು ಮುಚ್ಚಿ ಅದನ್ನು ನಾನು ಬೇಯಲಿಕ್ಕೆ ಬಿಡ್ತಾ ಇದ್ದೀನಿ. ಆ ನಂತರ ನೋಡಿ ನಾನಿಲ್ಲಿ ಚಿಕನ್ ಸಾಸೇಜನ್ನು ತೊಗೊಂಡಿದ್ದೀನಿ. ಅದನ್ನು ಕೂಡ ಅಷ್ಟೇ, ಒಂದು 5 ನಿಮಿಷ ಬೇಯಲಿಕ್ಕೆ ಬಿಟ್ಟರೆ ಸಾಕು, ತುಂಬ ಬೇಗನೆ ಬೇಯುತ್ತೆ. ಯಾಕಂತ ಹೇಳಿದ್ರೆ ನಾನಿಲ್ಲಿ ಸಣ್ಣದಾಗಿ ಸ್ಲೈಸನ್ನು ಮಾಡ್ಕೊಂಡಿದ್ದೀನಿ. ಇದು ಹೀಗೆ ಒಂದು 5 ಮಿನಿಟ್ಸ್ ಕುಕ್ ಆಗಲಿ. ನಾವೀಗ ಇನ್ನೊಂದು ಸೈಡಲ್ಲಿ ಒಂದು ಪ್ಯಾನ್ ಅನ್ನು ತಗೊಳ್ಳೋಣ. ಈಗ ನಾನು ಬ್ರೆಡ್ಡನ್ನು ತಗೊಂಡು ನೋಡಿ ನಾನು ಮಧ್ಯಕ್ಕೆ ಅದನ್ನಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ಎಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ ಆ ಜಾಗಕ್ಕೆ ನೋಡಿ ನಾನು ಸಾಸೇಜನ್ನು ಇಟ್ಕೊಳ್ತಾ ಇದ್ದೀನಿ. ಅನಂತರ ನಾನಿಲ್ಲಿ 2 ಮೊಟ್ಟೆಯನ್ನು ಒಡ್ಕೊಂಡಿದ್ದೀನಿ. ಅದರ ಆ ಮೊಟ್ಟೆಯನ್ನು ನಾನು ಆ ಜಾಗದಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನಿಜವಾಗ್ಲೂ ವೀಕ್ಷಕರೇ ಈ ರೀತಿ ಮಾಡಿದ್ರೆ ತುಂಬ ಚೆನ್ನಾಗೇ ಬರುತ್ತೆ. ಮನೆಯಲ್ಲಿ ಯಾರೇ ತಿಂದ್ರೂ ಕೂಡ ತುಂಬ ಇಷ್ಟಪಡ್ತಾರೆ. ಮಕ್ಕಳೂ ಕೂಡ ಅಷ್ಟೇ, ಇವಾಗಿನ ಕಾಲದಲ್ಲಿ ಹೆಚ್ಚು ಹೊರಗಡೆನೆ ತಿನ್ಲಿಕ್ಕೆ ಇಷ್ಟಪಡ್ತಾರೆ. ಈ ರೀತಿಯೆಲ್ಲ ಮಾಡಿದ್ರೆ ಮನೆಯಲ್ಲೇ ನಾವು ಹೆಲ್ದಿಯಾಗಿ ಮಕ್ಕಳಿಗೆ ಹೆಲ್ದಿಯಾಗಿರ್ತಕ್ಕಂತಹ ವಸ್ತುಗಳನ್ನು ನಾವು ತಿನ್ಲಿಕ್ಕೆ ಕೊಡಬಹುದು ನೋಡಿ. ನಾನು ಈ ರೀತಿಯಾಗಿ ತರಕಾರಿಯ ಚೀಸನ್ನು ಇಟ್ಟು ತರಕಾರಿಯನ್ನು ಅದರ ಮೇಲೆ ಇಟ್ಟಿದ್ದೀನಿ ನೋಡಿ. ಈಗ ನಮ್ಮ ಸ್ಯಾಂಡ್ವಿಚ್ ರೆಡಿಯಾಗಿದೆ. ನಾನು ಇದನ್ನು 5 ಮಿನಿಟ್ಸ್ ಲೋ ಫ್ಲೇಮಲ್ಲಿ ಕುಕ್ ಮಾಡ್ಕೊಂಡಿದ್ದೀನಿ ನೋಡಿ. ತುಂಬ ಚೆನ್ನಾಗಿ ಬಂದಿದೆ, ತುಂಬ ಟೇಸ್ಟಿಯಾಗಿಯೂ ಇರುತ್ತೆ. ಇದರಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂತಹ ಅನ್ಹೆಲ್ದಿ ವಸ್ತುಗಳನ್ನ ನಾನು ಯೂಸ್ ಮಾಡಿಲ್ಲ. ಮಕ್ಕಳಿಗೂ ಕೂಡ ನೀವು ಕೊಡ್ಬೋದು. ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಶೇರ್ ಅಂಡ್ ಕಮೆಂಟ್ ಮಾಡಿ. ಹಾಗೆ ಇದನ್ನ ಮನೆಯಲ್ಲಿ ಖಂಡಿತ ಟ್ರೈ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.